ಇದ್ದ ಡ್ರೋಮ್ ಪ್ರತಾಪ್ನ ನೋಡಲು ಸುದೀಪ್ ಅವರು ಓಡೋಡಿ ಆಸ್ಪತ್ರೆಗೆ ಬಂದಿದ್ದಾರೆ. ಹೌದು, ಡ್ರೋಮ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ವಿಷಯ ತಿಳಿದಂಥ ಸುದೀಪ್ ಅವರು ಶೂಟಿಂಗ್ನಲ್ಲಿದ್ದರು. ಸದ್ಯ ಶೂಟಿಂಗ್ನಲ್ಲಿದ್ದ ತಕ್ಷಣ ಹೈದರಾಬಾದಿನ ತಕ್ಷಣ ಫ್ಲೈಟನ್ನು ಹತ್ತಿ ಬೆಂಗಳೂರಿಗೆ ಬಂದಿದ್ದಾರೆ. ಏನೋ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಸಂಜೀವಿನಿ ಆಸ್ಪತ್ರೆ ಚಿಕಿತ್ಸೆಯನ್ನು ಹೆಚ್ಚಿನ ಚಿಕಿತ್ಸೆಯನ್ನು ಪಡಿಸುತ್ತಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ನವರು ತಂಡ ತಿಳಿಸಿದ ತಕ್ಷಣ ಸುದೀಪ್ ಅವರು ಬಂದು ಭೇಟಿ ಮಾಡಿ ಏನಾಯಿತು ಹೇಗಾಯಿತು ಅಂತ ಕೂಡ ಕೇಳಿದ್ದಾರೆ. ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ ಪ್ರತಾಪ್ ಪಾತ್ರ ಅಂತಲೂ ಕೂಡ ಹೇಳಿದ್ದಾರೆ. ಏನೋ ಪ್ರತಾಪ್ ಮೇಲೆ ಸ್ವಲ್ಪ ಗರಂ ಕೂಡ ಆಗಿದ್ದರು ಅಂತಲೂ ಕೂಡ ಹೇಳಲಾಗ್ತದೆ ಸುದೀಪ್ ಅವರು. ಹೌದು, ಸುದೀಪ್ ಅವರು ಸಾಕಷ್ಟು ಬುದ್ಧಿ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹೌದು, ಇನ್ನು ಮುಂದೆ ಈಗ ಪ್ರತಾಪ್ ಮುಂದುವರಿತಾನೆ ಅಥವಾ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲೇ ನಾಮಿನೇಟ್ ಕೂಡ ಆಗಿದ್ದಾನೆ ಪ್ರತಾಪ್. ಈ ಸಮಯದಲ್ಲಿ ಎಲಿಮಿನೇಟ್ ಕೂಡ ಆಗ್ಬೋದಾ ಅಂತಲೂ ಕೂಡ ಅಂದಾಜಿಸಲಾಗ್ತದೆ. ಹೌದು, ಆದರೆ ಈಗ ಪ್ರತಾಪ್ ಈಗ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತಿದ್ದಂಗೆ ವೋಟಿಂಗ್ ರೇಟ್ ಕೂಡ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತದೆ. ಈ ಕಾರಣದಿಂದಾಗಿ ಈ ವಾರ ಮತ್ತೆ ಎಲಿಮಿನೇಟ್ ಆಗೋದು ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಬಿಗ್ ಬಾಸ್ ಏನಾದರೂ ಕೋಪ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಏನಾದರೂ ಎಲಿಮಿನೇಟ್ ಮಾಡಿದ್ರು ಕೂಡ ಮಾಡ್ಬೋದು ಅಂತ ಹೇಳಲಾಗಿದೆ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇಷ್ಟು ಸೀಸನ್ಗಳಲ್ಲಿ ನಡೆದಿರುವಂಥ ವಿಷಯ ಈ ಸೀಸನಲ್ಲಿ ಪ್ರತಾಪಿಂದ ಆಗಿದೆ ಎಂಬ